ಕಂದಾಯ ಇಲಾಖೆಯ ಕಚೇರಿಗಳನ್ನು ಲಂಚ ಮುಕ್ತ ಮಾಡ್ತೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಯಾವಾಗಲೂ ಕೂಡ ಹೇಳ್ತಾ ಇದ್ದಾರೆ. ಅವರು ಈ ಸುದ್ದಿಯನ್ನು ನೋಡಲೇಬೇಕು. ಅಧಿಕಾರಿಗಳಿಗೆ ಲಂಚ ಕೊಟ್ಟು ಜನ ಮೋಸ ಹೋಗಿದ್ದಾರೆ. ಆ ಕಡೆ ದುಡ್ಡೂ ಇಲ್ಲ, ಈ ಕಡೆ ಕೆಲಸನೂ ಆಗ್ತಾ ಇಲ್ಲ, ನ್ಯಾಯ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ಅಧಿಕಾರಿಗಳ ಲಂಚಾವತಾರದ ಕಹಾನಿಯನ್ನು ಬಿಚ್ಚಿಡ್ತಾ ಇದೆ. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಎಸಿ ಕಚೇರಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಲಂಚದಾಟ ನಡೀತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 30 ಲಕ್ಷ ಕಳ್ಕೊಂಡವರು ಕಣ್ಣೀರು ಹಾಕ್ತಾ ಇದ್ದಾರೆ. ದುಡ್ಡು ತೆಗೆದುಕೊಂಡು ಜನರಿಗೆ ಪಂಗನಾಮ ಹಾಕಿದ್ದಾರೆ ಅಧಿಕಾರಿಗಳು. ನ್ಯೂಸ್ ಫಸ್ಟ್ ಕ್ಯಾಮರಾ ಮುಂದೆ ಜನ ಕಣ್ಣೀರಿಟ್ಟಿದ್ದಾರೆ. ಸಿಟ್ಟಿಗೆದ್ದು ರೆಕಾರ್ಡ್ ರೂಮಿಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಜನ ಸಿಬ್ಬಂದಿಯನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಮ್ಗೆ ಎಷ್ಟು ಕೇಳಿದ್ರು? ಮೂರುವರೆ ಲಕ್ಷ ಏನಕ್ಕೆ? ಹಿಂಗೆ ನಮ್ಮೂರ ಯಾರ ಕೇಸ್ ಹಾಕಿದ್ರು, ಹಿಂಗೆ ಆರ್ಡರ್ ಮಾಡಕ್ಕೆ. ಯಾವ ತಾಶದ ಕೇಳಿದ್ರು? ನಾಗರಾಜನೇ ಸೌತ್ ಆಶ್ರ. ಯಾರು? ಬೇರೆಯವರು ಅಂದರೆ ಮಧ್ಯವರ್ತಿ. ಮಧ್ಯವರ್ತಿ ದಲ್ಲಾಳಿಗಳು ಇಷ್ಟು ಕೊಟ್ಟರೆ ಮಾಡ್ಕೊಡ್ತಾರೆ ಅವರು ಅಂತೇಳಿ ನಿಮ್ಮ ಹತ್ರ ಅಪ್ರೋಚ್ ಮಾಡಿದ್ರು. ನಿಮ್ಗೆ ಹೆಂಗೆ ಪರಿಚಯ ಅವರು? ನಿಮ್ಗೆ ಹೆಂಗೆ ಪರಿಚಯ? ಪರಿಚಯ ಇಲ್ಲ, ಇಲ್ಲಿ ಇರ್ತಾರೆ. ಇಲ್ಲಿ ಇರ್ತಾರಲ್ಲ. ಹೌದಾ? ಇರ್ತಾರೆ ಇಲ್ಲಿ. ಅಲ್ಲಿ ಬರ್ರಿ, ಇಲ್ಲಿ ತಿಮ್ಮಪ್ಪನ ಬೊಮ್ಮಪ್ಪನ ಮಾಡಾಕ್ತಾರೆ. ಯಾವ ಜಮೀನ್ ನಮ್ಮ ಪಾಣಿ ನಾವು ನೋಡ್ಕೊಳ್ಳಿಲ್ಲ. ಓಕೆ, ನಿಮ್ದೇ ಅವರು ಕೆಂಗೇರಿನ? ನೀವು ಎಷ್ಟು ದಿನದಿಂದ ಓಡಾಡ್ತೀರ ನಮ್ಮ ಮತ್ತೆ? ಏನು ಕೆಲಸ ಆಗಿಲ್ಲ? ಹಲೋ, ಕೇಳಿಸ್ ಕೇಳಿಸ್ತದೆ ಈಗ? ಇದು ಕಂದಾಯ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಘುಪಾಲ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ರಘುಪಾಲ್, ಕಂದಾಯ ಇಲಾಖೆಯ ಕಚೇರಿಗಳಲ್ಲಿ ಲಂಚ ಕೊಡದಿದ್ರೆ ಸರ್ವರ್ ಡೌನು ಅಂತ ಕತೆ ಹೇಳಿಕೊಂಡು ಕಾಲಹರಣ ಮಾಡ್ತಿದ್ರು. ಈಗ ದುಡ್ಡು ಕೊಟ್ಟವರು ಫ್ರಸ್ಟ್ರೇಟ್ ಆಗಿ ದುಡ್ಡು ಕೊಟ್ಟವರ ಕೆಲಸನೂ ಆಗ್ತಿಲ್ಲ ಅಂತಂದ್ರೆ ಮತ್ತೆ ಏನಾಗ್ತಿದೆ? ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಗಳು ಸಿಬ್ಬಂದಿ ಏನು ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ. ಇದೆಲ್ಲವೂ ಮೇಲಿನ ಅಧಿಕಾರಿಗಳಿಗೆ ಸಚಿವರ ಗಮನಕ್ಕೆ ಬರಲ್ವಾ? ರಕ್ಷತ್, ಈ ಒಂದು ಸ್ಟೋರಿಯನ್ನ ರಾಜ್ಯ ಸರ್ಕಾರ, ಕಂದಾಯ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಯಾಕಂದ್ರೆ ಕಂದಾಯ ಇಲಾಖೆ ಅಡಿಯಲ್ಲಿ ಬರುವಂತಹ ಇಲಾಖೆಗಳಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಅನ್ನೋದನ್ನ ಇವತ್ತು ಕಂದಾಯ ಸಚಿವರು ನೋಡಲೇಬೇಕಾಗಿರುವಂಥದ್ದು. ಯಾಕಂದ್ರೆ ಇವತ್ತು ಕಂದಾಯ ಇಲಾಖೆಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಎಸಿ ಕಚೇರಿಗಳಲ್ಲಿ, ತಹಸೀಲ್ದಾರ್ ಕಚೇರಿಗಳಲ್ಲಿ, ಅದರಲ್ಲೂ ಬೆಂಗಳೂರಿನ
ಹೃದಯ ಭಾಗದಲ್ಲಿರುವಂತಹ ಈ ಕಂದಾಯ ಇಲಾಖೆಗಳಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗ್ತಾ ಇದೆ, ಜನಸಾಮಾನ್ಯರು ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ತಮ್ಮ ಕೆಲಸಗಳು ಮಾಡ್ಕೊಡ್ತಾ ಇಲ್ಲ, ಇಂತಹ ಎಲ್ಲ ವಿಚಾರಗಳು ಕಂಡು ಬಂದಿದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಕಂದಾಯ ಸಚಿವರು ಮೌನವಾಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಜನಸಾಮಾನ್ಯರಲ್ಲಿ ತಮ್ಮ ಕೆಲಸಗಳಿಗೋಸ್ಕರವಾಗಿ ಫೈಲ್ಗಳನ್ನ ಹಿಡಿದು ಅರ್ಜಿಗಳನ್ನ ಹಿಡಿದು ಕಚೇರಿಗಳಿಗೆ ಬರ್ತಾರೆ, ಆದ್ರೆ ಅದು ಯಾವುದೇ ಕೆಲಸಗಳು ಕೂಡ ಆಗ್ತಾ ಇಲ್ಲ. 6 ತಿಂಗಳಲ್ಲ, 1 ವರ್ಷಕ್ಕಾದ್ರೂ ಕೂಡ ತಾವು ಅಪ್ಲೈ ಮಾಡಿರುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಕೆಂಪೇಗೌಡ ರಸ್ತೆಯಲ್ಲಿರುವಂತಹ ಕಂದಾಯ ಭವನದ ತಹಶೀಲ್ದಾರ್ ಕಚೇರಿಗಳು ಜೊತೆಗೆ ಎಸಿ ಕಚೇರಿಗಳಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಇವತ್ತು ನ್ಯೂಸ್ ಫಸ್ಟ್ ಇವತ್ತು ಬಟಾ ಬಯಲು ಮಾಡ್ತಿರುವಂಥದ್ದು. ಯಾಕಂದ್ರೆ ಅಲ್ಲಿಗೆ ಬರುವಂತಹ ಜನಸಾಮಾನ್ಯರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಮುಂದೆ ತಮ್ಮ ಹಳಲನ್ನು ತೋಡ್ಕೊಂಡಿರುವಂಥದ್ದು, ಜೊತೆಗೆ ಯಾವೆಲ್ಲ ಅಧಿಕಾರಿಗಳಿಗೆ ಎಷ್ಟೆಲ್ಲ ಹಣವನ್ನು ಕೊಟ್ಟು ಮೋಸ ಹೋಗಿದ್ದೀವಿ ಅನ್ನೋದನ್ನ ಇಲ್ಲಿ ಜನಸಾಮಾನ್ಯರು ಪರಿಪರಿಯಾಗಿ ಹೇಳ್ಕೊಂಡಿರುವಂತಹ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಿರುವಂಥದ್ದು. ಯಾಕಂದ್ರೆ ಒಂದು ಕಡೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ, ಆದ್ರೆ ಈ ದೇವರ ಕೆಲಸಕ್ಕೆ ಇಲ್ಲಿ ಚ್ಯುತಿ ತರುವಂತಹ ಧಕ್ಕೆ ತರುವಂತಹ ಕೆಲಸಗಳು ಹಾಕ್ತಿದ್ರು ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿರುವಂತದ್ದು. ಇಂತಹ ಪ್ರಮುಖ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೀತಿರೋದ್ರಿಂದ ಜನಸಾಮಾನ್ಯರು, ಅದರಲ್ಲೂ ಯಾರೆಲ್ಲ ತಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಳಕ್ಕೆ ಬರ್ತಾ ಇದ್ದಾರೆ ಅಂತವರು ಬೇಸತ್ತು ಹೋಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ತಹಶೀಲ್ದಾರ್ ಕಚೇರಿ, ಬೆಂಗಳೂರು ದಕ್ಷಿಣ ತಹಶೀಲ್ದಾರ್ ಆಗಿರುವಂತಹ ಶ್ರೀನಿವಾಸ್ ಕಚೇರಿಯಲ್ಲಿ ಹೆಚ್ಚಿನ ಭ್ರಷ್ಟಾಚಾರ ನಡೀತಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಬೆಂಗಳೂರು ಉತ್ತರ ತಹಶೀಲ್ದಾರ್ ಆಗಿರುವಂತಹ ವಿಜಯ್ ಕುಮಾರ್ ಅವರ ಕಚೇರಿನಲ್ಲೂ ಕೂಡ ಅದೇ ರೀತಿಯಾಗಿ 2 AC ಕಚೇರಿಗಳು ಕೂಡ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ AC ಆಗಿರುವಂತಹ ಪ್ರಮೋದ್ ಪಾಟೀಲ್ ಅವರ ಕಚೇರಿ, ಮತ್ತೊಂದು ಬೆಂಗಳೂರು ದಕ್ಷಿಣ ವಿಭಾಗೀಯ ಅಧಿಕಾರಿ ಆಗಿರುವಂತಹ ರಜನಿಕಾಂತ್ ಅವರ ಕಚೇರಿಗಳಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಿದೆ ಅನ್ನೋ ಒಂದು ಆರೋಪವನ್ನ ಜನಸಾಮಾನ್ಯರು ಮಾಡ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ ಜನಸಾಮಾನ್ಯರಿಗೆ ತಮ್ಮ ಕೆಲಸಗಳನ್ನ ನೇರವಾಗಿ ಮಾಡಿಸ್ಕೊಳ್ಳೋದಕ್ಕೆ ಯಾವುದೇ ಅವಕಾಶಗಳು ಕೂಡ ಸಿಗ್ತಾ ಇಲ್ಲ, ಜೊತೆಗೆ ನೇರವಾಗಿ ಅಧಿಕಾರಿಗಳನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅವರ ಕೆಲಸಗಳು ಆಗ್ತಿಲ್ಲ ಅನ್ನೋ ಒಂದು ಆರೋಪವನ್ನ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಅಲ್ಲೇ ಕಚೇರಿಗಳ ಬಳಿ ಇರುವಂತಹ ಮೂರನೇ ವ್ಯಕ್ತಿ ಅಥವಾ ಮಧ್ಯವರ್ತಿಗಳ ಮುಖಾಂತರ ಹೋದಂತಹ ಸಂದರ್ಭದಲ್ಲಿ ಮಾತ್ರ ತಮ್ಮ ಕೆಲಸಗಳಾಗುತ್ತೆ, ಇಲ್ಲದೆ ಹೋದ್ರೆ ತಮ್ಮ ಕೆಲಸಗಳಾಗೋದಿಲ್ಲ. ಇಲ್ಲಿನ ಕಚೇರಿಗಳಿಗೆ ಯಾವುದೇ ಜನಸಾಮಾನ್ಯ ಬರಬೇಕು ಅಂದ್ರೆ ತಮ್ಮ ಜೇಬನ್ನ ಭರ್ತಿ ಮಾಡ್ಕೊಂಡು ಬರಬೇಕು, ಇಲ್ಲದೆ ಹೋದ್ರೆ ಯಾವ್ದಾದ್ರೂ ರಾಜಕೀಯ ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಬರಬೇಕು, ಅದು ಇಲ್ಲದೆ ಹೋದ್ರೆ ಆತ ಪ್ರಭಾವಿಯಾಗಿದ್ರೆ ಮಾತ್ರ ಕೆಲಸಗಳಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ಜನಸಾಮಾನ್ಯರ ಯಾವುದೇ ಕೆಲಸಗಳು ಕೂಡ ಆಗ್ತಿಲ್ಲ. ಈ ಬಗ್ಗೆ ಸಾಕಷ್ಟು ಹೊಳಲನ್ನ ಕೂಡ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಮುಂದೆ ತೋಡ್ಕೊಂಡಿದ್ದಾರೆ. ಜೊತೆಗೆ ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ನಾವು ಒಂದು 6 ಕೇಸ್ ಸ್ಟಡೀಸ್ ಅನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಹೇಳ್ತಿರುವಂತದ್ದು, ಒಂದು ವೇಳೆ ನಾದ್ರೂ ಸ್ವಲ್ಪ ಯಾಮಾರಿದ್ರು ಕೂಡ ಹಣವನ್ನು ಕೊಡದೆ ಇದ್ರು ಕೂಡ ನನ್ನ ಪಹಣಿಯನ್ನ ಮಾಡೋದಕ್ಕೋಸ್ಕರವಾಗಿ, ಅಂದ್ರೆ ಸರ್ವೆ ಮಾಡಿ ಒಂದು ಪಹಣಿ ರಿಪೋರ್ಟ್ ಅನ್ನ ಕೊಡೋದಕ್ಕೋಸ್ಕರವಾಗಿ 3.5 ಲಕ್ಷ ಮಧ್ಯವರ್ತಿಯ ಮುಖಾಂತರವಾಗಿ ಡಿಮ್ಯಾಂಡ್ ಮಾಡ್ತಿದ್ರು, ಅದನ್ನ ಹಣವನ್ನ ನಾನಾದ್ರೂ ಕೊಡದೆ ಹೋದ್ರೆ ನನ್ನ ಜಮೀನನ್ನ, ಅಂದ್ರೆ ಬೊಮ್ಮಪ್ಪನ ತಿಮ್ಮಪ್ಪ ಮಾಡ್ತಾರೆ, ತಿಮ್ಮಪ್ಪನ ಬೊಮ್ಮಪ್ಪ ಮಾಡಿಬಿಡ್ತಾರೆ, ಅಂದ್ರೆ ನನ್ನದೇ ಪಹಣಿಯ ಹೆಸರನ್ನ ಬೇರೆಯವರ ಹೆಸರಿಗೆ ಮಾಡ್ಕೊಳ್ತಾರೆ ಅನ್ನೋ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತೊಂದು ಮಹಿಳೆ ಕೂಡ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಒಂದು ಗ್ರ್ಯಾಂಟ್ ಕಾಪಿಯನ್ನ, ತಮಗೆ ಆಗಿರುವಂತಹ ಜಮೀನಿನ ಗ್ರ್ಯಾಂಟ್ ಕಾಪಿಯನ್ನ ಪಡ್ಕೊಳ್ಳೋದಕ್ಕೆ ಹಲವಾರು ವರ್ಷಗಳಿಂದ ಸುತ್ತಾಡ್ತಾ ಇದ್ದಾರೆ. ಆ ಗ್ರ್ಯಾಂಟ್ ಕಾಪಿ ಕೊಡೋದಕ್ಕೂ ಕೂಡ ಮಹಿಳೆಗೆ ಅಧಿಕಾರಿಗಳು ಸಹಕರಿಸ್ತಾ ಇಲ್ಲ. ಆ ಮಹಿಳೆ ಹೇಳ್ತಾ ಇದ್ದಾಳೆ, ನಾವು ಓದಿಲ್ಲ, ನಾವು ಬರ್ದಿಲ್ಲ, ನಮ್ಮ ಮಕ್ಕಳು ಇನ್ನೂ ಕೂಡ ಚಿಕ್ಕವರಿದ್ದಾರೆ, ಏನು ಕೂಡ ರೆವಿನ್ಯೂ ಬಗ್ಗೆ ಆಗಲಿ ಕಂದಾಯ ಇಲಾಖೆ ಬಗ್ಗೆ ಏನು ನಮಗೆ ಮಾಹಿತಿ ಇಲ್ಲ, ನಮಗೆ ಸಹಕಾರ ಕೊಡಬೇಕಾದಂತಹ ಅಧಿಕಾರಿಗಳು ಯಾವುದೇ ಕೊಡ್ತಿಲ್ಲ ಅನ್ನೋ ಒಂದು ಕಣ್ಣೀರನ್ನು ಕೂಡ ಮಹಿಳೆ ಆಗ್ತಿರುವಂಥದ್ದು. ಮತ್ತೊಂದು ಮಹಿಳೆ 30 ಲಕ್ಷ ಹಣವನ್ನು ಚೆಕ್ಗಳ ಮುಖಾಂತರ ಕೊಟ್ಟು ಮೋಸ ಹೋಗಿರುವಂಥದ್ದು. ವಿಲೇಜ್ ಅಕೌಂಟೆಂಟ್ ಆಗಿರುವಂತಹ ಶಾಂತೇಗೌಡ ಅವರು, ಅಂದರೆ ಕನಕಪುರ ರಸ್ತೆಯಲ್ಲಿ 4 ಎಕರೆ ಜಮೀನು ಇರುತ್ತೆ ಮಹಿಳೆದು, ಆ ಮಹಿಳೆಗೆ ಆ ಜಮೀನು ಸರ್ಟಿಫೈಡ್ ಕಾಪಿ ಮಾಡಿ, ಅಂದರೆ ಸರ್ವೆ ಮಾಡಿ ಅದನ್ನು ಆ ಡಾಕ್ಯುಮೆಂಟ್ ಮಾಡಿ ಕೊಡೋದಕ್ಕೆ 30 ಲಕ್ಷ ರೂಪಾಯಿ ಲಂಚವನ್ನು ಪಡೆದಿರ್ತಾರೆ. ಆ ಹಣವನ್ನು ಕೊಟ್ಟಿಲ್ಲ, ಆ ಜಮೀನನ್ನು ಅವರ ಹೆಸರಿಗೂ ಕೂಡ ಮಾಡಿಕೊಟ್ಟಿಲ್ಲ. ಆ ಮಹಿಳೆ ಇವತ್ತಿಗೂ ಕೂಡ ಕಳೆದ 10 ವರ್ಷಗಳಿಂದ ಅಲ್ಲಿನ ಕಂದಾಯ ಭವನಕ್ಕೆ ಅಲೆದಾಡ್ತಿರುವಂತಹ ದೃಶ್ಯಾವಳಿಯಲ್ಲಿ ಕಂಡುಬರ್ತಿರುವಂಥದ್ದು. ಮತ್ತೊಂದು ಕಡೆ ನೋಡೋದಾದ್ರೆ ತಮ್ಮ ದಾಖಲೆಗಳು, ತಮಗೆ ಕೇಳಿದಂತಹ ಮಾಹಿತಿ, ಈ ಕಂದಾಯ ಇಲಾಖೆಯಲ್ಲಿ ಸಿಗದೆ ಬೇಸತ್ತು ಹೋದಂತಹ ಜನಸಾಮಾನ್ಯರು ಅಲ್ಲಿನ ರೆಕಾರ್ಡ್ ರೂಮ್ಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂದ್ರೆ ನಾವು ಕೆಲಸ ಕಾರ್ಯಗಳನ್ನು ರಜೆ ಹಾಕಿ ಆಫೀಸ್ಗಳಿಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ರಜೆ ಹಾಕಿ ಬಂದಿರ್ತೀವಿ, ನಿಮಗೆ ಪ್ರತಿದಿನ ಕೂಡ ಸುತ್ತ ಹಾಡಿಸಿದ್ರೆ ನಮ್ಮ ಹಣವನ್ನು, ಅಂದರೆ ನಮಗೆ ಸ್ಯಾಲ್ರಿಯಲ್ಲಿ ಹಣ ಕಟ್ಟಾಗುತ್ತೆ, ಅದನ್ನು ನೀವು ಭರಿಸಿಕೊಡ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಿರುವಂಥದ್ದು. ಮತ್ತೊಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ನಾವು, AC ಬೆಂಗಳೂರು ಉತ್ತರ AC ಆಗಿರುವಂಥ ಪ್ರಮೋದ್ ಪಾಟೀಲ್ ಅವರಿಗೆ ಮುತ್ತಿಗೆ ಹಾಕಿ ಯಾಕೆ ನೀವು ಫೈಲ್ಗಳನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಜನಸಾಮಾನ್ಯರು ಮಾಡ್ತಿರುವಂಥದ್ದು. ಈ ರೀತಿಯಾಗಿ ಪ್ರತಿನಿತ್ಯ ಕೂಡ
ಬೆಂಗಳೂರಿನ ಈ ಕಂದಾಯ ಭವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹಿಡಿದು ಬರುವಂತಹ ಸಾರ್ವಜನಿಕರಿಗೆ ಸ್ಪಂದಿಸುವಂತಹ ಕೆಲಸ ಆಗ್ತಾ ಇಲ್ಲ, ಹಣ ಇದ್ರಷ್ಟೇ ಇಲ್ಲಿ ಕೆಲಸ ಆಗುತ್ತೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿಬರ್ತಿರುವಂಥದ್ದು. ಜೊತೆಗೆ ಇಲ್ಲಿನ ಅಧಿಕಾರಿಗಳು ನೇರವಾಗಿ ಯಾವುದೇ ಡೀಲ್ಗಳನ್ನು ಮಾಡೋದಿಲ್ಲ, ಮಧ್ಯವರ್ತಿಗಳ ಮುಖಾಂತರವಾಗಿ ಮೂರನೇ ವ್ಯಕ್ತಿಯ ಮುಖಾಂತರವಾಗಿ ಅವರು ಓಕೆ ಮಾಡಿದರೆ ಮಾತ್ರ ಆ ಫೈಲ್ ಮೂವ್ ಆಗುತ್ತೆ, ಇಲ್ಲಾಂದರೆ ಜನಸಾಮಾನ್ಯರ ಫೈಲ್ಗಳನ್ನು ಟಚ್ ಕೂಡ ಮಾಡೋದಿಲ್ಲ ಅನ್ನೋ ಒಂದು ದೂರನ್ನ ಆರೋಪವನ್ನು ಜನಸಾಮಾನ್ಯರು ಮಾಡ್ತಿರುವಂಥದ್ದು. ರಕ್ಷತ್, ಧನ್ಯವಾದ ರಘುಪಾಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.